ಹಾಯ್ ಫ್ರೆಂಡ್ಸ್ ಇವತ್ತಿನ ವಿಶೇಷ ಆ್ಯಪ್ರಿಕಾಟ್ಸ್ ಹಲ್ವಾ ಇದನ್ನು ಸುಲಭವಾಗಿ ಯಾವ ರೀತಿ ತಯಾರಿಸೋದು ಅಂತ ತೋರಿಸ್ಕೊಡ್ತೀವಿ ಬನ್ನಿ ನೀವು ಕೂಡ ಆ್ಯಪ್ರಿಕಾಟ್ಸ್ ಹಲ್ವಾ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳಿ ಒಣಗಿರುವಂತಹ ಆ್ಯಪ್ರಿಕಾಟ್ಸ್ ಈ ರೀತಿ ಪ್ಯಾಕೆಟ್ನಲ್ಲಿ ಸಿಗುತ್ತೆ ಇದನ್ನು ತಗೊಂಡು ಬಂದು ಫಸ್ಟಿಗೆ ನಾವು ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ರಾತ್ರಿ ಇಡೀ ನೀರಿನಲ್ಲಿ ನೆನೆಸಿಡಬೇಕು ರಾತ್ರಿ ಇಡೀ ನೆನೆಸಿಟ್ಟಂತಹ ಆಪ್ರಿಕಾಟನ್ನು ಅದರ ಮಧ್ಯಭಾಗದಲ್ಲಿರುವಂತಹ ಬೀಜವನ್ನೆಲ್ಲ ಬಿಡಿಸಿ ತೆಗೆದಿಟ್ಕೊಳ್ಬೇಕು ಇದನ್ನು ಸುಲಭವಾಗಿ ಕೈನಿಂದಲೇ ಬೀಜವನ್ನು ಬೇರ್ಪಡಿಸ್ಬೋದು ಹಾಗೆಯೇ ಅದನ್ನು ನೆನೆಸಿಟ್ಟಂತಹ ನೀರನ್ನು ಕೂಡ ಸೆಪ್ರೇಟಾಗಿ ತೆಗೆದಿಟ್ಕೊಳ್ಳುವ ಈಗ ಬೀಜವನ್ನು ಬೇರ್ಪಡಿಸಿದಂತಹ ಆಪ್ರಿಕಾಟ್ಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಬರುವ ಆಪ್ರಿಕಾಟನ್ನು ರುಬ್ಬುವಾಗ ನೆನೆಸಿಟ್ಟಂತಹ ನೀರನ್ನೇ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಕು ತುಂಬ ನೀರಾಕಿ ರುಬ್ಬೋದು ಬೇಡ ಇದರಿಂದಾಗಿ ಹಲ್ವಾ ತೆಳ್ಳಗಾಗಿ ಬಿಡುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಟ್ಕೊಳ್ಳುವ ಈ ರೀತಿ ಪೇಸ್ಟ್ ಮಾಡಿದಂತಹ ಆಪ್ರಿಕಾಟನ್ನು ಒಂದು ಪಾತ್ರೆಗೆ ಅಥವಾ ಒಂದು ದಪ್ಪವಾದ ಬಾಣಲೆಗೆ ಹಾಕ್ಕೊಂಡು ಅದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎಲ್ಲಿವರೆಗೆ ಬೇಯಿಸ್ಬೇಕಂದ್ರೆ ಅದು ಪಾತ್ರೆಯ ತಳವನ್ನು ಬಿಡುವವರೆಗೆ ಬೇಯಿಸ್ಕೊಳ್ತಾ ಇರಬೇಕು ಆದರೆ ಬೇಯಿಸುವಾಗ ಈ ರೀತಿ ತಿರುಗಿಸ್ತಾ ಇರಬೇಕು ಇಲ್ಲದ ಇದ್ದರೆ ಅದು ತಳ ಹಿಡ್ಕೊಳ್ಳುವ ಚಾನ್ಸಸ್ ಇರುತ್ತೆ ಈ ಒಂದು ಆಪ್ರಿಕೋಟ್ ಹಲ್ವಕ್ಕೆ ಯಾವುದೇ ತುಪ್ಪ ಬೆಣ್ಣೆ ಎಣ್ಣೆಯನ್ನು ಹಾಕುವಂತಿಲ್ಲ ಇದೇ ರೀತಿ ತಿರುಗಿಸ್ತಾ ಇದ್ದರೆ ಆಯಿತು ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಈ ರೀತಿ ತಿರುಗಿಸಿ ಬೇಯಿಸ್ಕೊಳ್ಬೇಕು ಇದರಲ್ಲಿರುವಂತಹ ನೀರೆಲ್ಲ ಡ್ರೈ ಆಗೋವರಿಗೆ ಇದೇ ಥರ ಬೇಯಿಸ್ಕೊಳ್ಬೇಕು ನೋಡಿ ಈಗ ಆಲ್ಮೋಸ್ಟ್ ಅದು ಡ್ರೈ ಆಗ್ತಾ ಇದೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರಾಯಿತು ಹಲ್ವ ರೆಡಿ ಆಗಿದೆ ಅಂಥೇಳಿ ಹೇಗೆ ಗೊತ್ತಾಗೋದು ಅಂದರೆ ನೋಡಿ ಈ ರೀತಿ ತಳವನ್ನು ಬಿಡುತ್ತೆ ಹಾಗೆಯೇ ಇದರ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಇಲ್ಲಿ ನಾವು ಸಕ್ಕರೆ ಬದಲಿಗೆ ಬ್ರೌನ್ ಶುಗರನ್ನು ಸೇರಿಸ್ಕೊಳ್ತಾ ಇದ್ದೇವೆ ನೀವು ಸಕ್ಕರೆಯನ್ನು ಸಹ ಸೇರಿಸ್ಕೊಳ್ಬೋದು ಸಕ್ಕರೆ ಬೇಡ ಬ್ರೌನ್ ಶುಗರ್ ಕೂಡ ಇಲ್ಲ ಅನ್ನೋರು ಬೆಲ್ಲವನ್ನು ಸಹ ಸೇರಿಸ್ಕೊಂಡು ಈ ಹಲ್ವವನ್ನು ಮಾಡಿಕೊಳ್ಬೋದಾಗಿದೆ ಈಗ ಹಲ್ವ ತುಂಬ ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಈ ಹದಕ್ಕೆ ಬರಬೇಕು ಈಗ ಹಲ್ವ ರೆಡಿಯಾಗಿದೆ ಇದನ್ನು ಸರ್ವ್ ಮಾಡಿಕೊಳ್ವಾ ಅದಕ್ಕಿಂತ ಮೊದಲು ಆಪ್ರಿಕಾಟ್ಸ್ ಒಳಗಡೆ ಬೀಜ ಇರುತ್ತಲ್ವ ಅದನ್ನು ನಾವು ಸೆಪ್ರೇಟಾಗಿ ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಒಂದು ಕಲ್ಲಿನಿಂದ ಈ ರೀತಿ ಜಜ್ಜಿದ್ರೆ ಅದರ ಒಳಗಡೆ ನಿಮಗೆ ಬಾದಾಮಿ ಥರ ಬೀಜಗಳು ಸಿಗ್ತವೆ ಈ ರೀತಿ ಮೊದಲಿಗೆ ಕಲ್ಲಿಂದ ಜಜ್ಜಿ ಬೀಜವನ್ನು ಹೊರತೆಗಿಬೋದು ನೋಡಿ ನೋಡಲಿಕ್ಕೆ ಬಾದಾಮಿ ಥರನೇ ಕಾಣ್ತಾ ಇದೆ ಬೀಜದ ಹೊರಭಾಗದಲ್ಲಿರುವಂತಹ ಹಾರ್ಡ್ ಶೆಲ್ಲನ್ನು ಸೆಪ್ರೇಟ್ ಮಾಡಿದರೆ ನಮಗೆ ಒಳಗಡೆ ಬಾದಾಮಿ ಥರ ಸಿಗುತ್ತೆ ಅದನ್ನು ನಾವು ಹಲ್ವದ ಮೇಲೆ ಡೆಕೋರೇಷನ್ಗಾಗಿ ಹಾಕ್ಕೊಳ್ಬೋದಾಗಿದೆ ಇದನ್ನು ಮೊದಲಿಗೆ ಸೆಪ್ರೇಟ್ ಮಾಡಿಕೊಳ್ತಾ ಇದ್ದೀವಿ ಈಗ ತಯಾರಾದಂತಹ ಹಲ್ವವನ್ನು ಸರ್ವ್ ಮಾಡಿಕೊಳ್ಳುವ ಒಂದು ಕಪ್ಗೆ ಎಷ್ಟು ಬೇಕೋ ಅಷ್ಟು ಹಲ್ವವನ್ನು ಹಾಕ್ಕೊಂಡು ಅದರ ಮೇಲ್ಭಾಗಕ್ಕೆ ಈ ರೀತಿ ಹಾಲಿನ ಕೆನೆಯನ್ನು ಹಾಕ್ಕೊಂಡು ಅದರ ಮೇಲ್ಭಾಗದಲ್ಲಿ ಸ್ವಲ್ಪ ಬೀಜಗಳನ್ನು ಹಾಕ್ಕೊಳ್ಳುವ ಆ್ಯಪ್ರಿಕೋಟ್ ಬೀಜವನ್ನು ಹಾಕ್ಕೊಂಡು ಡೆಕೋರೇಷನ್ ಮಾಡಿಕೊಳ್ಳುವ ಫ್ರೆಂಡ್ಸ್ ಸುಲಭವಾದ ಆಪ್ರಿಕೋಟ್ ಹಲ್ವಾ ತಯಾರಾಗಿದೆ ಇದನ್ನು ನೀವು ಕೂಡ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಬೋದಾಗಿದೆ ಹಾಗೂ ತುಂಬಾ ಹೆಲ್ತಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಈ ಪ್ರಯತ್ನ ನಿಮಗೇನಾದರೂ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು